ನಮ್ಮ ಮನೆಯವರು ಹುಟ್ಟುಹಬ್ಬವನ್ನು ಆಚರಿಸ್ಕೊತಿದ್ದಾರೆ, ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಿದ್ದೀನಿ. ಹಾಗೆ ನಮ್ಮ ಮಾವನವ್ರು ನಡ್ಕೊಂಡು ಅಂತ ಹೇಳಿದ್ರೆ ಅವರು ನಡ್ಕೊಂಡು ಹೋಗ್ತಿದ್ದಾರೆ, ನಾವು ಅವ್ರ ಜೊತೇಲಿ ಇರ್ತೀರಿ. ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ನಮ್ಮದೇ ಆದ ಸೇವಾ ಕೇಂದ್ರ ಇದೆ, ಅದ್ರ ಮುಖಾಂತರ ಇವತ್ತು ಓಲ್ಡ್ ಏಜ್ ಪೆನ್ಷನು, ವಿಡೋ ಪೆನ್ಷನು, ಆಗಲೇ ಮಕ್ಕಳಿಗೆ ಉಚಿತವಾದಂಥ ಸರ್ಕಾರದಿಂದ ಸಿಗುವಂಥ ಕಿಟ್ಗಳನ್ನ ಕೊಟ್ಟಿದ್ದೀರಿ ಮಕ್ಕಳಿಗೆ. ಈಗ ಚುನಾವಣೆ ನಡೀತಾ ಇದೆ, ಏಪ್ರಿಲ್ ಎಂಡು ಇಲ್ಲ ಮೇ ಫಸ್ಟ್ ವೀಕಲ್ಲಿ ಎಲೆಕ್ಷನ್ ಆಗ್ಬೋದು ಅನ್ನೋ ಚಾನ್ಸಸ್ ಇದೆ. ನಮ್ಮ ಶಾಸಕರು 224 ವಿಧಾನಸಭಾ ಕ್ಷೇತ್ರದಲ್ಲಿ ಗೋಪಾಲಣ್ಣವರು ಮೊದಲನೇ ಬಿ ಜೆ ಪಿಯ ಒಂದು ವಿಜಯ ಪಟಾಕಿಯನ್ನು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ 100,000 ಹೆಚ್ಚು ಮತಗಳಿಂದ ಗೆಲ್ಲುವ ನಿರೀಕ್ಷೆ ನನಗಿದೆ. ಜನರ ಅಭಿಮಾನಕ್ಕೆ ಸಾಟಿ ಇಲ್ಲ, ಅವ್ರಿಗೆ ಯಾವುದೇ ರೀತಿಯಲ್ಲೂ ನಾನು ಯಾವ ರೀತಿ ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದರೆ ಇವತ್ತು ನಮ್ಮ ತಂದೆಯವರು ದಿವಂಗತ ನಾಗರಾಜಣ್ಣವರ ಆಶೀರ್ವಾದ, ಗೋಪಾಲಣ್ಣವರ ಮಾರ್ಗದರ್ಶನ, ಬಂದಿರುವಂಥ ಎಲ್ಲ ಮುಖಂಡರು, ನಮ್ಮ ಹರೀಶ್ ಅಣ್ಣ ಇರ್ಬೋದು, ಜಯರಾಮಣ್ಣ ಇರ್ಬೋದು, ರಾಘವೇಂದ್ರ ಶೆಟ್ಟಿ ಇರ್ಬೋದು, ಬಂದಿರುವಂಥ ವಾರ್ಡಿನ ಎಲ್ಲ ಅಭಿಮಾನಿಗಳು, ನಾಗರಾಜಣ್ಣನವರ ಅಭಿಮಾನಿಗಳು, ಗೋಪಾಲನವರ ಅಭಿಮಾನಿಗಳು ಎಲ್ಲರ ಒಂದು ಪ್ರೀತಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ನಾನು ಚಿರಋಣಿಯಾಗಿರ್ತೇನೆ, ನಾನಾಗಲಿ ನನ್ನ ಕುಟುಂಬ ಆಗಲಿ. ಯಾಕಂದರೆ ಇವತ್ತು ನಮ್ಮ ತಂದೆಯವರು ಹಿಂದೆ ಇದ್ದರೂ ಸಹ ಈ ಒಂದು ಪ್ರೀತಿ ತೋರಿಸ್ತಾ ಇದ್ದಾರೆ, ಅದಕ್ಕೆ ನಾನು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಅವರು ನಮ್ಮ ತಂದೆ ನಡ್ಕೊಂಡು ಹೋದಂಥ ದಾರಿಯಲ್ಲಿ ನಡ್ಕೊಂಡು ಹೋಗೋದು, ಅವ್ರ ಹೆಸರನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಒಂದಷ್ಟು ವಿಡೋ ಪೆನ್ಷನ್ಸು, ಓಲ್ಡ್ ಏಜ್ ಪೆನ್ಷನ್ಸು, ಹ್ಯಾಂಡಿಕ್ಯಾಪ್ದು ಕಾರ್ಡ್ಗಳು ಮಾಡಿಸಿದ್ರೆ ಅದನ್ನೆಲ್ಲ ನಮ್ಮ ನೆಚ್ಚಿನ ಶಾಸಕರಾದ ಗೋಪಾಲಣ್ಣವ್ರ ಮುಖಾಂತರ ವಿತರಣೆ ಮಾಡಿದ್ರೆ, ಕಟ್ಟಡ ಕಾರ್ಮಿಕರ ಏನೊಂದು ಮಕ್ಕಳು ಓದ್ತಾರೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂಥ ಸರ್ಕಾರದಿಂದ ಕಿಟ್ಗಳನ್ನು ಕೊಡಿಸಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಅಂತ ಮಾಡಿದ್ದಾರೆ. ಇದು ನಿರಂತರವಾಗಿ ನಮ್ಮದೇ ಒಂದು ಯಮನಗರ ಸೇವಾ ಕೇಂದ್ರ ಅಂತಿದೆ, ಆ ಕೇಂದ್ರದಲ್ಲಿ ಸರ್ಕಾರದಿಂದ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ಜನರಿಗೆ ತಲುಪುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀರಿ. ಸರ್, ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಾ ಇದ್ದಾರೆ, ಅಭಿಮಾನಿಗಳು ಬಂದಿದ್ದಾರೆ, ಅವ್ರ ಜೊತೆ ವಿಶ್ವಾಸದಿಂದ ಮಾತಾಡ್ಕೊಂಡಿದ್ದೀರಿ. ಹಬ್ಬದ ಶುಭಾಶಯಗಳು, ದೇವರೆಲ್ಲರೂ ಆರಾಗಿಸಿಕೊಟ್ಕೊಳ್ಳಿ. ಅವರು ಕೊಡುಗೆ ದಾನಿ, ಅವ್ರ ತಂದೆ ಇದು, ಅವರ ಮಗ ಕೂಡ ಅದನ್ನೇ ಮಾಡುತ್ತಾ ಬಂದಿದ್ದಾರೆ. ಅವರ ಆಸೆ ಆಕಾಂಕ್ಷೆ, ಅವ್ರ ತಂದೆಯವರ ಆಸೆ ಆಕಾಂಕ್ಷೆ ಯಾವುದು ಇದೆ ಅದೆಲ್ಲ ಮಗ ಪೂರೈಸ್ತಾರ ನಂಬಿಕೆ ಇದೆ. ದೇವರ ಅನುಗ್ರಹ ಬೇಕು, ನಮ್ಮೆಲ್ಲರ ಪ್ರೀತಿ ಆಶೀರ್ವಾದದೊಂದಿಗೆ.